ನಮಸ್ಕಾರ ಸ್ನೇಹಿತರೆ ಡೇಟಾ ವೇರ್ ಹೌಸಿಂಗ್ ಕಲಿಯೋಣ ಕೋರ್ಸ್ನ ಮಾಡ್ಯೂಲ್ ಫೈವ್ ಸ್ಕೀಮಾ ವಿಡಿಯೋ ಟ್ಯೂಟೋರಿಯಲ್ಗೆ ನಿಮಗೆ ಸ್ವಾಗತ ಈ ಕೋರ್ಸ್ನಲ್ಲಿ ನಾವು ಈಗಾಗಲೇ ನಾಲ್ಕು ಮಾಡ್ಯೂಲ್ಗಳನ್ನು ಕಲ್ತಿದ್ದೇವೆ ಇದು ಐದನೇ ಮಾಡ್ಯೂಲ್ ಈ ವಿಡಿಯೋನಲ್ಲಿ ನಾವು ಸ್ಕೀಮಾ ಕಾನ್ಸೆಪ್ಟ್ಸ್ ಅನ್ನು ಕಲೀಲಿದ್ದೇವೆ ನೀವು ಈ ಕೋರ್ಸನ್ನು ನಮ್ಮ ವೆಬ್ಸೈಟ್ ಕಲಿಯೋಣ ಡಾಟ್ ಕಾಮ್ನಲ್ಲಿ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಒಂದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಸಿಗತ್ತೆ ಈ ವಿಡಿಯೋನಲ್ಲಿ ನಾವು ಸ್ಕೀಮಾ ಅಂತಂದರೆ ಏನು ಹಾಗೆ ಟೈಪ್ಸ್ ಆಫ್ ಸ್ಕೀಮಾ ಅದರಲ್ಲಿ ಸ್ಟಾರ್ ಆ್ಯಂಡ್ ಸ್ನೋ ಫ್ಲೇಕ್ ಸ್ಕೀಮಾದ ಬಗ್ಗೆ ಕಲ್ತ್ಕೋತೀವಿ ಬನ್ನಿ ಹಾಗಿದ್ರೆ ಶುರು ಮಾಡೋಣ ಸ್ಕೀಮಾ ಅಂತಂದರೆ ಏನು ಹಾಗೆ ಅದರ ಬಗ್ಗೆ ಇನ್ನೂ ಹೆಚ್ಚಿದ ಆಗಿ ಕಲಿಯೋಣ

ಸಾಕಷ್ಟು ಟೇಬಲ್ಗಳು ಡೇಟಾ ವೇರ್ ನಲ್ಲಿ ಇರುತ್ತೆ ಹಾಗೆ ಈ ಟೇಬಲ್ಸ್ಗಳು ಹೇಗೆ ಅರೇಂಜ್ ಆಗಿವೆ ಹೇಗೆ ಜಾಯಿನ್ ಆಗಿದೆ ಇದರ ಒಂದು ರೆಪ್ರೆಸೆಂಟೇಷನ್ ಕೊಡೋದೇ ಈ ಸ್ಕೀಮ ನಮ್ಮ ಬಳಿ ಫಾರ್ ಎಕ್ಸಾಂಪಲ್ ಮೂರು ಟೇಬಲ್ ಇದೆ ಒಂದು ಸೇಲ್ಸ್ ಟೇಬಲ್ ಇನ್ನೊಂದು ಪ್ರಾಡಕ್ಟ್ ಟೇಬಲ್ ಇನ್ನೊಂದು ಕಸ್ಟಮರ್ ಟೇಬಲ್ ನಮಗೆ ಒಂದು ರಿಪೋರ್ಟ್ ಅಲ್ಲಿ ಈ ಮೂರರ ಡೇಟಾ ಕೂಡ ಬೇಕಾಗತ್ತೆ ಅಂತ ಇಟ್ಕೊಳ್ಳಿ ಪ್ರಾಡಕ್ಟ್ ನೇಮ್ ಹಾಗೆ ಕಸ್ಟಮರ್ ನೇಮ್ ಆ ಕಸ್ಟಮರ್ ಯಾರು ಹಾಗೆ ಸೇಲ್ ಕ್ವಾಂಟಿಟಿ ಎಷ್ಟು ಈ ಮೂರರ ಡೀಟೇಲ್ ಬೇಕಾಗತ್ತೆ ಅಂತಂದ್ರೆ ನೋಡಿ ಪ್ರಾಡಕ್ಟ್ ನೇಮ್ ಅನ್ನೋದು ಈ ಟೇಬಲ್ ಅಲ್ಲಿದೆ ಕಸ್ಟಮರ್ ನೇಮ್ ಅನ್ನೋದು ಈ ಟೇಬಲ್ ಇದೆ ಸೇಲ್ಸ್ ಟೇಬಲ್ ನಲ್ಲಿ ಕ್ವಾಂಟಿಟಿ ಡೇಟಾ ಇದೆ ಈ ಮೂರು ಟೇಬಲ್ ನನ್ನ ಉಪಯೋಗಿಸ್ಕೊಂಡು ನಾವು ಡೇಟಾವನ್ನ ರಿಟ್ರೀವ್ ಮಾಡಬೇಕು ಹಾಗಿದ್ರೆ ನೀವು ನಾವು ಈ ಮೂರು ಟೇಬಲ್ ಗಳನ್ನ ಜಾಯಿನ್ ಮಾಡಬೇಕಾಗತ್ತೆ ಈ ಮೂರು ಟೇಬಲ್ಗಳನ್ನ ಜಾಯಿನ್ ಮಾಡಿದಾಗ ನಾವು ಈ ಮೂರು ಟೇಬಲ್ ನಿಂದ ಡೇಟಾ ರಿಟ್ರೀವ್ ಮಾಡಬಹುದು ಸೊ ಈ ಟೇಬಲ್ಗಳು ಹೇಗೆ ಜಾಯಿನ್ ಆಗಿವೆ ಯಾವ ಟೇಬಲ್ ಯಾವ ಟೇಬಲ್ನೊಂದಿಗೆ ಯಾವ ರೀತಿ ಜಾಯಿನ್ ಆಗಿದೆ ಆತರ ಎಂಟೈರ್ ಪಿಕ್ಟೋರಿಯಲ್ ರೆಪ್ರೆಸೆಂಟೇಶನ್ ಎಲ್ಲ ಟೇಬಲ್ಗಳನ್ನ ಹಾಕಿ ಅದು ಹೇಗೆ ಜಾಯಿನ್ ಆಗಿದೆ ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡಿ ಅದನ್ನ ಒಂದು ನಾವು ಸ್ಕೀಮಾ ಅಂತ ಕರಿತೀವಿ ಅಥವಾ ಸ್ಕೀಮಾ ಅನ್ನೋದನ್ನ ನಾವು ಹೀಗೆ ಹೌ ಡು ವಿ ಜಾಯಿನ್ ಟೇಬಲ್ಸ್ ಹೌ ಹೌ ಡು ವಿ ರೆಪ್ರೆಸೆಂಟ್ ದೋಸ್ ಟೇಬಲ್ಸ್ ಅನ್ನೋದನ್ನ ಆನ್ ರೆಪ್ರೆಸೆಂಟೇಶನ್ ಅನ್ನೋದನ್ನ ನಾವು ಸ್ಕೀಮಾ ಅಂತ ಕರೀಬಹುದು ಹಾಗಿದ್ರೆ ಟೈಪ್ಸ್ ಆಫ್ ಸ್ಕೀಮಾ ಯಾವ್ದಾವುದು ಮೊದಲನೇದಾಗಿ ಸ್ಟಾರ್ ಸ್ಕೀಮಾ ಇನ್ನ ಸ್ಟಾರ್ ಸ್ಕೀಮಾ ಮಲ್ಟಿಪಲ್ ಡೈಮೆನ್ಷನ್ ಟೇಬಲ್ಸ್ ಇನ್ ಡಿ ನಾರ್ಮಲೈಸ್ಡ್ ಫಾರ್ಮ್ ಆರ್ ಜಾಯಿಂಡ್ ಟು ಓನ್ಲಿ ಒನ್ ಫ್ಯಾಕ್ಟ್ ಟೇಬಲ್ ಸ್ಟಾರ್ ಸ್ಕೀಮಾ ನಲ್ಲಿ ಮಲ್ಟಿಪಲ್ ಡೈಮೆನ್ಷನ್ ಟೇಬಲ್ಸ್ ಡಿನಾರ್ಮಲೈಸ್ಡ್ ಫಾರ್ಮ್ ಅಲ್ಲಿ ಒಂದು ಫ್ಯಾಕ್ಟ್ ಟೇಬಲ್ಗೆ ಜಾಯಿನ್ ಆಗಿರತ್ತೆ ಹಾಗಿದ್ರೆ ಇಲ್ಲಿ ಕಾನ್ಸೆಪ್ಟ್ ನಾವು ಕಲ್ತಿದ್ದೀವಿ ಆಲ್ರೆಡಿ ಡೈಮೆನ್ಷನ್ ಟೇಬಲ್ ಅಂದ್ರೆ ಏನು ಡಿನಾರ್ಮಲೈಸ್ಡ್ ಫಾರ್ಮ್ ಅಂತಂದ್ರೆ ಏನು ಅನ್ನೋದನ್ನ ಕಲ್ತಿದ್ದೀವಿ ಬ್ರೀಫ್ ಆಗಿ ಹೇಳ್ಬೇಕು ಅಂದ್ರೆ ಡೈಮೆನ್ಷನ್ ಟೇಬಲ್ ಅಂದ್ರೆ ಡೈಮೆನ್ಷನ್ ಟೇಬಲ್ ಹೋಲ್ಡ್ಸ್ ದ ಆಟ್ರಿಬ್ಯೂಟ್ಸ್ ಆಫ್ ದ ಆಬ್ಜೆಕ್ಟ್ಸ್ ಅದನ್ನ ನಾವು ಡೈಮೆನ್ಷನ್ ಟೇಬಲ್ ಅಂತ ಕರಿತೀವಿ ಅಂತ ಹೇಳಿದಿವಿ ಡಿನಾರ್ಮಲೈಸ್ಡ್ ಟೇಬಲ್ ಅಂದ್ರೆ ನಾರ್ಮಲೈಸೇಷನ್ ಅಂದ್ರೆ ಡಿಕಂಪೋಸಿಂಗ್ ಆಫ್ ಟೇಬಲ್ಸ್ ಅನ್ನೋದು ನಮ್ಗೆ ಗೊತ್ತಿದೆ ಹಾಗೆ ಡಿನಾರ್ಮಲೈಸ್ಡ್ ಅಂತಂದ್ರೆ ಕಂಪೋಸ್ಡ್ ಅಂದ್ರೆ ಎರಡ್ ಟೇಬಲ್ ನಲ್ಲಿ ಆ ಡೇಟಾವನ್ನ ಅಥವಾ ಎರಡಕ್ಕಿಂತ ಹೆಚ್ಚು ಟೇಬಲ್ ನಲ್ಲಿ ಆ ಡೇಟಾವನ್ನ ನಾವು ಡಿಕಂಪೋಸ್ ಮಾಡಿರಲ್ಲ ಎಲ್ಲಾ ಡೇಟಾವು ಒಂದೇ ಟೇಬಲ್ ನಲ್ಲಿ ಇರತ್ತೆ ಅಂದ್ರೆ ಡೇಟಾ ರಿಡೆಂಡೆನ್ಸಿ ಇರತ್ತೆ ಡೇಟಾ ಡೂಪ್ಲಿಕೇಶನ್ ನ ನಾವು ಅಲ್ಲಿ ಕಾಣಬಹುದು ಅಂತಹ ಡಿನಾರ್ಮಲೈಸ್ಡ್ ಫಾರ್ಮ್ ಅಲ್ಲಿರುವಂತಹ ಡೈಮೆನ್ಷನ್ ಟೇಬಲ್ಸ್ ಒಂದು ಫ್ಯಾಕ್ಟ್ ಟೇಬಲ್ ಗೆ ಜಾಯಿನ್ ಆಗಿದ್ರೆ ಅದನ್ನ ನಾವು ಸ್ಟಾರ್ ಸ್ಕೀಮಾ ಅಂತ ಕರಿತೀವಿ ಇಲ್ಲಿ ನೋಡಿ ನಿಮ್ಗೆ ಒಂದು ಫ್ಯಾಕ್ಟ್ ಟೇಬಲ್ ಇದೆ ಅದರ ಸುತ್ತ ಡೈಮೆನ್ಷನ್ ಟೇಬಲ್ಗಳು ಜಾಯಿನ್ ಆಗಿದೆ ಡೈಮೆನ್ಷನ್ ಡೈಮೆನ್ಷನ್ ಟೇಬಲ್ ಜಾಯಿನ್ ಆಗಿಲ್ಲ ಫ್ಯಾಕ್ಟ್ ಟೇಬಲ್ ನ ಮುಖಾಂತರ ಎಲ್ಲಾ ಟೇಬಲ್ ಗಳು ಆಗಿದೆ ಮಧ್ಯದಲ್ಲಿ ಒಂದು ಫ್ಯಾಕ್ಟ್ ಟೇಬಲ್ ಇದೆ ಸುತ್ತಲೂ ಡೈಮೆನ್ಷನ್ ಟೇಬಲ್ಸ್ ಇರ್ತಕ್ಕಂಥದ್ದು ಸೊ ಡೈಮೆನ್ಷನ್ ಟು ಡೈಮೆನ್ಷನ್ ಜಾಯಿನ್ ಇಲ್ಲಿ ಇರೋದಿಲ್ಲ ಡಿನಾರ್ಮಲೈಸ್ಡ್ ಫಾರ್ಮ್ ಅಲ್ಲಿ ಇಲ್ಲಿ ಡೈಮೆನ್ಷನ್ ಟೇಬಲ್ಸ್ ಇದೆ ಒಂದು ಫ್ಯಾಕ್ಟ್ ಟೇಬಲ್ಗೆ ಎಲ್ಲಾ ಡೈಮೆನ್ಷನ್ ಟೇಬಲ್ ಜಾಯಿನ್ ಆಗಿದೆ ನಿಮಗೆ ನಾನು ಆಗ್ಲೇ ಕೊಟ್ಟಿದ್ದ ಎಕ್ಸಾಂಪಲ್ ತಗೊಂಡ್ರೆ ಸೇಲ್ಸ್ ಟೇಬಲ್ ಸೇಲ್ಸ್ ಫ್ಯಾಕ್ಟ್ ಅನ್ನೋ ಟೇಬಲ್ ಇಲ್ಲಿದ್ರೆ ಅದಕ್ಕೆ ಇಲ್ಲಿ ಕಸ್ಟಮರ್ ಅನ್ನೋ ಟೇಬಲ್ ಜಾಯಿನ್ ಆಗಿದೆ ಹಾಗೆ ಪ್ರಾಡಕ್ಟ್ ಟೇಬಲ್ ನಾನು ಕಸ್ಟಮರ್ ಜಾಯಿನ್ ಮಾಡೋಕಾಗಿಲ್ಲ ಪ್ರಾಡಕ್ಟ್ ಟೇಬಲ್ ಅನ್ನು ಸಹ ನಾನು ಸೇಲ್ಸ್ ಫ್ಯಾಕ್ಟ್ ಟೇಬಲ್ಗೆ ಜಾಯಿನ್ ಮಾಡ್ತೀನಿ ಇದು ಪ್ರಾಡಕ್ಟ್ ಡೈಮೆನ್ಷನ್ ಸೇಲ್ಸ್ ಫ್ಯಾಕ್ಟ್ ಕಸ್ಟಮರ್ ಡೈಮೆನ್ಷನ್ ಹಾಗೆ ಇನ್ನೂ ಅನೇಕ ಡೈಮೆನ್ಷನ್ ಟೇಬಲ್ಗಳು ಇದಕ್ಕೆ ಜಾಯಿನ್ ಆಗಬಹುದು ಟೈಮ್ ಡೈಮೆನ್ಷನ್ ಹಾಗೆ ಇದು ರೀಜನ್ ಡೈಮೆನ್ಷನ್ ಹೀಗೆ ಅನೇಕ ಡೈಮೆನ್ಷನ್ ಟೇಬಲ್ಗಳು ಈ ಫ್ಯಾಕ್ಟ್ ಟೇಬಲ್ಗೆ ಸೇಲ್ಸ್ ಫ್ಯಾಕ್ಟ್ಗೆ ಜಾಯಿನ್ ಆಗಿದ್ರೆ ಈ ಸ್ಕೀಮಾವನ್ನ ನಾವು ಸ್ಟಾರ್ ಸ್ಕೀಮಾ ಅಂತ ಕರಿತೀವಿ ನೋಡೋದಕ್ಕೆ ಇದು ಸ್ಟಾರ್ ರೆಪ್ರೆಸೆಂಟೇಶನ್ ಅಲ್ಲಿ ಕಾಣೋದ್ರಿಂದ ಸ್ಟಾರ್ ಸ್ಕೀಮಾ ಅಂತ ಕರಿತೀವಿ ಹಾಗೆ ಮುಖ್ಯವಾಗಿ ಡಿನಾರ್ಮಲೈಸ್ ಟೇಬಲ್ಸ್ ಜಾಯಿನ್ ಟು ಅ ಫ್ಯಾಕ್ಟ್ ಟೇಬಲ್ ಆಗ್ಲೇ ನಾನು ಡಿನಾರ್ಮಲೈಸೇಷನ್ ಹಾಗೆ ನಾರ್ಮಲೈಸೇಷನ್ ಬಗ್ಗೆ ಮಾತಾಡುವಾಗ ಹಿಂದಿನ ಟ್ಯುಟೋರಿಯಲ್ ನಲ್ಲಿ ನಾನು ಹೇಳಿದ್ದು ಎಂಪ್ಲಾಯಿ ಎಕ್ಸಾಂಪಲ್ ತಗೊಂಡು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ನಾವು ಈ ಟೇಬಲ್ಗೆ ಅದನ್ನ ಜಾಯಿನ್ ಮಾಡಬೇಕು ಅಂದ್ರೆ ನಿಮಗೆ ಬೇಸ್ ಟೇಬಲ್ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಡಿಕಂಪೋಸ್ ಆಗದೆ ಇರುವಂತ ಮೈನ್ ಟೇಬಲ್ ಇತ್ತಲ್ಲ ಒಂದೇ ಟೇಬಲ್ ಅಲ್ಲಿ ಎಲ್ಲಾ ಡೀಟೇಲ್ ಆ ಟೇಬಲ್ ನ ಇದು ಅಂತ ಕನ್ಸಿಡರ್ ಮಾಡ್ಕೋಬಹುದು ಇಲ್ಲಿ ಎಂಪ್ಲಾಯಿ ಪ್ಲಸ್ ಡಿಪಾರ್ಟ್ಮೆಂಟ್ ಎರಡೂ ಡೀಟೇಲ್ ಇರುವಂತ ಟೇಬಲ್ ಇದು ಡಿನಾರ್ಮಲೈಸ್ಡ್ ಫಾರ್ಮಲ್ ಇರುವಂತ ಟೇಬಲ್ ಇದಕ್ಕೆ ಜಾಯಿನ್ ಆದ್ರೆ ಇದನ್ನ ನಾವು ಸ್ಟಾರ್ ಸ್ಕೀಮಾ ಅಂತ ಕರಿತೀವಿ ಇನ್ನೊಂದು ಬಗೆಯ ಸ್ಕೀಮಾ ಅಂದ್ರೆ ಸ್ನೋ ಫ್ಲೇಕ್ ಸ್ಕೀಮಾ ಇನ್ನ ಸ್ನೋ ಫ್ಲೇಕ್ ಸ್ಕೀಮಾ ಮಲ್ಟಿಪಲ್ ಡೈಮೆನ್ಷನ್ ಟೇಬಲ್ಸ್ ಇನ್ ನಾರ್ಮಲೈಸ್ಡ್ ಫಾರ್ಮ್ ಆರ್ ಜಾಯಿನ್ ಟು ಓನ್ಲಿ ಒನ್ ಫ್ಯಾಕ್ಟ್ ಟೇಬಲ್ ಇಲ್ಲಿ ನೋಡಿ ಅಗೇನ್ ಮಲ್ಟಿಪಲ್ ಡೈಮೆನ್ಷನ್ ಟೇಬಲ್ಸ್ ಜಾಯಿನ್ ಟು ಒನ್ ಫ್ಯಾಕ್ಟ್ ಟೇಬಲ್ ಬಟ್ ಇಲ್ಲಿ ಏನಂದ್ರೆ ಇನ್ ದ ನಾರ್ಮಲೈಸ್ಡ್ ಫಾರ್ಮ್ ಇಲ್ಲಿ ನಾರ್ಮಲೈಸ್ಡ್ ಫಾರ್ಮ್ ಅಲ್ಲಿ ಟೇಬಲ್ಗಳು ಜಾಯಿನ್ ಆಗಿರತ್ತೆ ಅಂತಂದ್ರೆ ನೋಡಿ ಡೈಮೆನ್ಷನ್ ಟು ಡೈಮೆನ್ಷನ್ ಜಾಯಿನ್ ಇದೆ ಇಲ್ಲಿ ಫ್ಯಾಕ್ಟ್ ಟೇಬಲ್ ಇದೆ ಸುತ್ತಲೂ ಡೈಮೆನ್ಷನ್ ಟೇಬಲ್ ಇದೆ ಆದ್ರೆ ಇಲ್ಲಿ ನೋಡಿ ನೀವು ಡೈಮೆನ್ಷನ್ ಟು ಡೈಮೆನ್ಷನ್ ಜಾಯಿನ್ ಅನ್ನ ನೋಡಬಹುದು ಇಲ್ಲೂ ಡೈಮೆನ್ಷನ್ ಟು ಡೈಮೆನ್ಷನ್ ಜಾಯಿನ್ ಅನ್ನ ನೋಡಬಹುದು ಇದು ನಾರ್ಮಲೈಸೇಷನ್ ನಾವು ಒಂದೇ ಟೇಬಲ್ ಅನ್ನ ಡಿಕಂಪೋಸ್ ಮಾಡಿ ಎರಡು ಟೇಬಲ್ಗಳನ್ನಾಗಿ ಮಾಡಿದೀವಿ ದಿಸ್ ಇಸ್ ಕಾಲ್ಡ್ ನಾರ್ಮಲೈಸೇಷನ್ ನಮಗೆ ಗೊತ್ತಿದೆ ಇದನ್ನ ನಾರ್ಮಲೈಸ್ಡ್ ಫಾರ್ಮ್ ಅಂತ ಕರಿತೀವಿ ಡಿಕಂಪೋಸಿಂಗ್ ಟೇಬಲ್ಸ್ ಟು ರೆಡ್ಯೂಸ್ ಡೇಟಾ ರಿಡೆಂಡಸಿ ಹಾಗಾಗಿ ನಾವು ಟೇಬಲ್ಗಳನ್ನ ಇಲ್ಲಿ ನಾರ್ಮಲೈಸ್ಡ್ ಫಾರ್ಮ್ ಅಲ್ಲಿ ಇಟ್ಕೊಂಡು ಇದನ್ನ ಜಾಯಿನ್ ಮಾಡಿದೀವಿ ಇಂತಹ ಸ್ಕೀಮವನ್ನ ನಾವು ಸ್ನೋಫ್ಲೇಕ್ ಸ್ಕೀಮ ಅಂತ ಕರಿತೀವಿ ಒಂದಕ್ಕೊಂದು ಬೇಕಾದ್ರೆ ಇನ್ನೂ ಒಂದು ಡೈಮೆನ್ಷನ್ ಟೇಬಲ್ ಇಲ್ಲಿ ಇರಬಹುದು ಇನ್ನು ಒಂದು ಇದಕ್ಕೂ ಇರಬಹುದು ಹೀಗೆ ಇದನ್ನು ಕೂಡ ಡಿಕಂಪೋಸ್ ಮಾಡ್ತಾ ಹೋದ್ರೆ ಇನ್ನೊಂದು ಡೈಮೆನ್ಷನ್ ಟೇಬಲ್ ಕೂಡ ಬರಬಹುದು ಈ ಫಾರ್ಮ್ ಅನ್ನ ನಾವು ಸ್ನೋಫ್ಲೇಕ್ ಸ್ಕೀಮಾ ಅಂತ ಕರಿತೀವಿ ಆದ್ರೆ ನಾವು ಸ್ಟಾರ್ ಸ್ಕೀಮಾದಲ್ಲಿ ಹೀಗೆ ಮಾಡೋದಕ್ಕೆ ಆಗೋದಿಲ್ಲ ಇದನ್ನ ಡಿನಾರ್ಮಲೈಸ್ಡ್ ಫಾರ್ಮ್ ಅಲ್ಲಿ ತಗೊಂಡು ತಗೊಂಡ್ರೆ ಆಗ ಅದು ಸ್ಟಾರ್ ಸ್ಕೀಮಾ ಆಗತ್ತೆ ನಾನು ಆಗ್ಲೇ ತಗೊಂಡಿದಂತ ಎಕ್ಸಾಂಪಲ್ನೇ ಇಲ್ಲೂ ತಗೊಳ್ಳೋದಾದ್ರೆ ಸೇಲ್ಸ್ ಫ್ಯಾಕ್ಟ್ ಮುಖ್ಯವಾಗಿ ನಮ್ಗೆ ಇಲ್ಲಿ ಸಿಗತ್ತೆ ಇಲ್ಲಿ ನಾನು ಕಸ್ಟಮರ್ ಡೈಮೆನ್ಷನ್ ಅನ್ನು ತಗೊಂಡಿದ್ದೆ ಇಲ್ಲಿ ಪ್ರಾಡಕ್ಟ್ ಡೈಮೆನ್ಷನ್ ಅನ್ನು ತಗೊಂಡಿದ್ದೆ ಆಗ್ಲೇ ನಾನು ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೆ ಎಂಪ್ಲಾಯಿ ಪ್ಲಸ್ ಡಿಪಾರ್ಟ್ಮೆಂಟ್ ಡೀಟೇಲ್ಸ್ ಆಮೇಲೆ ನಾವು ಡಿಕಂಪೋಸ್ ಮಾಡಿದಾಗ ಎರಡು ಟೇಬಲ್ ಬಂದಿತ್ತು ನಮಗೆ ಒಂದು ಎಂಪ್ಲಾಯಿ ಟೇಬಲ್ ಇನ್ನೊಂದು ಡಿಪಾರ್ಟ್ಮೆಂಟ್ ಟೇಬಲ್ ಡಿಪಾರ್ಟ್ಮೆಂಟ್ ಐ ಡಿಯನ್ನ ಇಟ್ಕೊಂಡು ನಾವು ಈ ಎರಡು ಟೇಬಲ್ ಗಳನ್ನ ಜಾಯಿನ್ ಮಾಡಿದ್ವಿ ಸೊ ಇದೆ ನಾರ್ಮಲೈಸೇಷನ್ ಇದು ನಾರ್ಮಲೈಸ್ ಫಾರ್ಮ್ ಅಲ್ಲಿ ಇದೆ ಹಾಗಾಗಿ ಇದನ್ನ ನಾವು ಸ್ನೋಫ್ಲೇಕ್ ಸ್ಕೀಮಾ ಅಂತ ಕರಿತೀವಿ ನಾವು ಈ ಸೇಲ್ಸ್ ಫ್ಯಾಕ್ಟ್ ಇಂದ ಒಂದು ಕಾಲಮ್ ಹಾಗೆ ಡಿಪಾರ್ಟ್ಮೆಂಟ್ ಇಂದ ಒಂದು ಕಾಲಮ್ ನ ತಗೊಂಡು ಡೇಟಾ ರಿಟ್ರೀವ್ ಮಾಡಬೇಕು ಅಂದ್ರೆ ಆ ಡೇಟಾ ಈ ರೀತಿ ಈ ಪಾತಲ್ಲಿ ಪಾಸ್ ಆಗತ್ತೆ ನಮಗೆ ಮಧ್ಯದಲ್ಲಿ ಈ ಎಂಪ್ಲಾಯ್ ಟೇಬಲ್ ಅನ್ನೋದು ಇದ್ರೆ ಮಾತ್ರ ಇಲ್ಲಿಂದ ಹೀಗೆ ನಾವು ಡೇಟಾವನ್ನ ತಗೊಳೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಡೈರೆಕ್ಟ್ ಜಾಯಿನ್ ಇರೋದಿಲ್ಲ ಈ ಸೇಲ್ಸ್ ಪ್ಯಾಕ್ ಡಿಪಾರ್ಟ್ಮೆಂಟ್ ಗು ಡೈರೆಕ್ಟ್ ಜಾಯಿನ್ ಇಲ್ಲ ಡೈರೆಕ್ಟ್ ಜಾಯಿನ್ ಇದ್ದಿದ್ರೆ ಅದು ಕೂಡ ಸ್ಟಾರ್ ಸ್ಕೀಮಾ ಆಗೋಗ್ತಿತ್ತು ಈ ಜಾಯಿನ್ ಇಲ್ಲದೆ ಡೈರೆಕ್ಟ್ ಆಗಿ ಹಿಂಗ್ ಹಾಕಿದ್ರೆ ಅದು ಸ್ಟಾರ್ ಸ್ಕೀಮಾ ಆಗೋಗ್ತಿತ್ತು ಆದ್ರೆ ಥ್ರೂ ಎಂಪ್ಲಾಯಿ ಹೋಗಿ ಅದನ್ನ ಡಿಕಂಪೋಸ್ ಮಾಡಿ ನಾವು ಡಿಪಾರ್ಟ್ಮೆಂಟ್ ಟೇಬಲ್ ಅನ್ನ ತೆಗ್ದಿರೋದ್ರಿಂದ ಇಲ್ಲಿ ಡಿಪಾರ್ಟ್ಮೆಂಟ್ ಐ ಡಿ ಇರೋದಿಲ್ಲ ಎಂಪ್ಲಾಯಿ ಐ ಡಿ ಇಲ್ಲಿರತ್ತೆ ಇಲ್ಲೂ ಎಂಪ್ಲಾಯಿ ಐ ಡಿ ಇರುತ್ತೆ ಸೊ ಥ್ರೂ ಎಂಪ್ಲಾಯಿ ಐ ಡಿ ನಾವು ಜಾಯಿನ್ ಮಾಡಿರ್ತೀವಿ ಎಂಪ್ಲಾಯಿ ಡೈಮೆನ್ಷನ್ ಅಂಡ್ ಸೇಲ್ಸ್ ಫ್ಯಾಕ್ ನ ಆದರೆ ಎಂಪ್ಲಾಯಿ ಡೈಮೆನ್ಷನ್ ನ ಡಿಪಾರ್ಟ್ಮೆಂಟ್ ಡೈಮೆನ್ಶನ್ ನ ಡಿಪಾರ್ಟ್ಮೆಂಟ್ ಐ ಡಿ ಇಟ್ಕೊಂಡು ಜಾಯಿನ್ ಮಾಡಿರ್ತೀವಿ ಮಲ್ಟಿಪಲ್ ಡೈಮೆನ್ಷನ್ ಟೇಬಲ್ಸ್ ಇನ್ ದರ್ ಡಿನಾರ್ಮಲೈಸ್ಡ್ ಫಾರ್ಮ್ ಜಾಯಿನ್ ಟು ಆ ಫ್ಯಾಕ್ ಟೇಬಲ್ ಎಲ್ಲ ಟೇಬಲ್ ಕೂಡ ಎಲ್ಲ ಡೈಮೆನ್ಷನ್ಸ್ ಕೂಡ ಡಿನಾರ್ಮಲೈಸ್ಡ್ ಆಗಬೇಕು ಅಂತ ಏನಿಲ್ಲ ಸೊ ಆದ್ರೆ ಒಂದು ಡಿನಾರ್ಮಲೈಸ್ಡ್ ಇದ್ರೂ ಕೂಡ ಅದು ಸ್ಕೀಮ ಆಗೋಗುತ್ತೆ ಇದನ್ನು ಡಿಕಂಪೋಸ್ ಮಾಡಿ ನಾವು ತಗೋಬಹುದು ಬೇಕಿದ್ದರೆ ಅಥವಾ ಇದು ಒಂದೇ ಟೇಬಲ್ ಅಲ್ಲಿ ಇದ್ರೆ ಅದನ್ನು ಜಾಯಿನ್ ಮಾಡಿದ್ರೆ ಆಗ್ಲೂ ಕೂಡ ಇದು ಸ್ನೋಫ್ಲೇಕ್ ಸ್ಕೀಮ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಎರಡು ಟೇಬಲ್ಗಳು ಡಿನಾರ್ಮಲೈಸ್ಡ್ ಫಾರ್ಮ್ ಅಲ್ಲಿ ಇದೆ ಇದೇ ಸ್ಕೀಮಾ ಕಾನ್ಸೆಪ್ಟ್ ಸ್ಕೀಮಾ ಅಂದ್ರೆ ಏನು ಹಾಗೆ ಟೈಪ್ಸ್ ಆಫ್ ಸ್ಕೀಮಾ ಮುಖ್ಯವಾಗಿ ಎರಡು ಸ್ನೋಫ್ಲೇಕ್ ಸ್ಕೀಮಾ ಹಾಗೆ ಸ್ಟಾರ್ ಸ್ಕೀಮವನ್ನು ನಾವಿಲ್ಲಿ ಕಲ್ತ್ಕೊಂಡಿದೀವಿ ಇನ್ನು ಗ್ಯಾಲಕ್ಸಿ ಕಾನ್ಸ್ಲೇಷನ್ ಅನ್ನೋ ಸ್ಕೀಮಾ ಅನ್ನೋದು ಇದೆ ಅದು ಒಂದು ಫ್ಯಾಕ್ಟ್ ಟೇಬಲ್ ಇನ್ನೊಂದು ಫ್ಯಾಕ್ಟ್ ಟೇಬಲ್ ಮಧ್ಯ ಹಲವಾರು ಡೈಮೆನ್ಷನ್ಗಳಿರುತ್ತೆ ಅದಕ್ಕೆ ಇನ್ನೊಂದಿಷ್ಟು ಡೈಮೆನ್ಷನ್ ಜಾಯಿನ್ ಆಗಿರುತ್ತೆ ಆದ್ರೆ ನಮಗೆ ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ಸ್ನೋ ಫ್ಲೇಕ್ ಹಾಗೆ ಸ್ಟಾರ್ ಸ್ಕೀಮಾ ಮುಂದಿನ ಮಾಡ್ಯೂಲ್ ಸ್ಲೋಲಿ ಚೇಂಜಿಂಗ್ ಡೈಮೆನ್ಷನ್ ನಾವು ಮುಂದಿನ ಮಾಡೆಲ್ನಲ್ಲಿ ಸ್ಲೋಲಿ ಚೇಂಜಿಂಗ್ ಡೈಮೆನ್ಷನ್ ಕಾನ್ಸೆಪ್ಟ್ಸ್ ಬಗ್ಗೆ ತಿಳ್ಕೊತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮ್ಮ ಕಲಿಯೋಣನಲ್ಲಿ ಸ್ಟ್ರಕ್ಚರ್ಡ್ ಕ್ವೇರಿ ಲ್ಯಾಂಗ್ವೇಜ್ ಫುಲ್ ಲೆಂತ್ ಕೋರ್ಸ್ ಇದೆ ನೀವು ಈ ಕೋರ್ಸ್ಗೆ ಫ್ರೀಯಾಗಿ ಎನ್ರೋಲ್ ಮಾಡಿ ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಮಗೊಂದು ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ ಮುಖ್ಯವಾಗಿ ಫ್ರೀ ಕೋರ್ಸ್ ಇದೆ ಫುಲ್ ಲೆಂತ್ ಕೋರ್ಸ್ ನಿಮಗೆ ಅವೈಲೇಬಲ್ ನಮ್ಮ ವೆಬ್ಸೈಟಲ್ಲಿದೆ ಹಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲೂ ಕೂಡ ನೀವು ನಮ್ಮ ಕಲಿಯೋಣ ಎಸ್ ಕ್ಯೂ ಎಲ್ ವಿಡಿಯೋಸನ್ನು ನೋಡಬಹುದು ಧನ್ಯವಾದಗಳು